ಅಯೋಧ್ಯಾ ಹೋರಾಟ 500 ವರ್ಷದ್ದು. ರಾಮನ ಜನ್ಮಸ್ಥಾನದಲ್ಲಿ ಭವ್ಯ ದೇವಸ್ಥಾನ ಆಗಬೇಕು ಅಂತನ್ನುವಂಥದ್ದು ಇವತ್ತಿನ ಸುಪ್ರೀಂ ಕೋರ್ಟಿನ ಸಂವಿಧಾನಿಕ ಬೆಂಚ್ ಕೊಟ್ಟಂತಹ ತೀರ್ಪು ಅತ್ಯಂತ ಸ್ವಾಗತಾರ್ಹವಾಗಿದೆ. ಶ್ರೀರಾಮ ಸೇನೆ ಸಂಘಟನೆ ಇದನ್ನು ಸಂಪೂರ್ಣವಾಗಿ ನಾವು ಸ್ವಾಗತ ಮಾಡ್ತಾ ಇದ್ದೀವಿ. ಇವತ್ತು ರಾಮನಿಗೆ ಮುಕ್ತಿ ಸಿಕ್ಕಿದೆ. 500 ವರ್ಷದ ಕಲಂಕ, 500 ವರ್ಷದ ಹೋರಾಟ, 500 ವರ್ಷದ 76 ಯುದ್ಧಗಳು, 30 ಲಕ್ಷ ಜನರ ಬಲಿದಾನಕ್ಕೆ, ತ್ಯಾಗಕ್ಕೆ ಇವತ್ತು ಒಂದು ನ್ಯಾಯ ಸಿಕ್ಕಿದೆ. ಸೊ ಇದು ಭಾರತೀಯರಿಗೆ, 100 ಕೋಟಿ ಹಿಂದೂಗಳಿಗೆ ಅತ್ಯಂತ ಆನಂದದ ಹಬ್ಬದ ದಿನ, ದೀಪಾವಳಿಯ ದಿನ. ಇವತ್ತೊಂದು ಐತಿಹಾಸಿಕ ಶ್ರೇಷ್ಠವಾದಂಥ ದಿನ. ಸೊ ಮುಂದಿನ ದಿನಗಳಲ್ಲಿ ಭವ್ಯವಾದಂಥ ಮಂದಿರ ನಿರ್ಮಾಣ ಆಗುವಂಥದ್ದು ನಿಶ್ಚಿತ ಆಯಿತು. ಸೊ ಇಡೀ ಇವತ್ತು ನಾವು ಬಹಳ ನಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ, ವಿಜಯ ಸಿಕ್ಕಿದೆ ಅಂತನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೀನಿ.